ಕನ್ನಡ ವಿದ ಯೂಟ್ಯೂಬ್ ಚಾನೆಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಒಂದು ಫೈನಲ್ ಟೈಮ್ ಟೇಬಲ್ ನಮಗೆ ಯಾವಾಗ ಬಿಡ್ತಾರೆ ಅಂದ್ಬಿಟ್ಟು ಇವಾಗ ತಾತ್ಕಾಲಿಕ ವೇಳಾಪಟ್ಟಿನ ಬಿಟ್ಟಿದ್ರು ವಿದ್ಯಾರ್ಥಿಗಳಿಗೆ. ಸೊ ಫೈನಲ್ ಟೈಮ್ ಟೇಬಲ್ ಅಂತಿಮವಾಗಿ ವೇಳಾಪಟ್ಟಿನ ಯಾವಾಗ ಪ್ರಕಟ ಮಾಡ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿ ಇರುವಂಥದ್ದು ಫೈನಲ್ ಟೈಮ್ ಟೇಬಲ್ನ ಕೊಟ್ಟಿದ್ದು ವಿದ್ಯಾರ್ಥಿಗಳಿಗೆ. ಸೊ ವೀಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ತರೋರು ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಹೆಚ್ಚಿಗೆ ಎಜುಕೇಷನ್ ಅಪ್ಡೇಟ್ ಅನ್ನು ಪಡ್ಕೋಬಹುದು. ಸೊ ಹಾಗೆ ವಿದ್ಯಾರ್ಥಿಗಳು ಏನಾರು ಡೌಟ್ ಇದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ವಿದ್ಯಾರ್ಥಿಗಳು ಅಲ್ಲಿ ಬಂದು ತಮ್ಮ ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೋಬಹುದು. ಆಫಿಷಿಯಲ್ ಸರ್ಕ್ಯುಲರ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಸೊ ಬಂದು ನೀವು ಚೆಕ್ ಮಾಡ್ಬೋದು ನಿಮ್ಮ ಒಂದು ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆಗ್ತಿರೋ ಒಂದು ಲೈಕ್ ಮಾಡಿ, ಹೆಚ್ಚಿಗೆ ಒಂದು ಲೈಕ್ ಬಂದಿಗೆ ಒಂದು ಟಾಪಿಕ್ ಮೇಲೆ ಒಂದು ಲೈವ್ ವಿಡಿಯೋನ ಮಾಡ್ತೀವಿ. ಸೊ ಅದಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ವಿದ್ಯಾರ್ಥಿಗಳು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋಣ ಬನ್ನಿ. ವಿದ್ಯಾರ್ಥಿಗಳಿಗೆ ನೀವೇ ನೋಡ್ತಿದ್ರಲ್ಲ ಈ ಒಂದು ನೋಟಿಫಿಕೇಶನ್ ಪಿ ಯು ಬಡವರು ಹಿಂದೆ ರಿಲೀಸ್ ಮಾಡಿದರು. ಸೊ ಈ ಕುರಿತು ವಿದ್ಯಾರ್ಥಿಗಳಿಗೆ ಜನವರಿ 18 2022 ಈ ಒಂದು ಪ್ರಕಟಣೆ ಏನು ಪಿ ಯು ಬಡವರು ಮಾಹಿತಿನ ಕೊಟ್ಟಿದ್ದರು. ಸೊ 2021-22 ಸಾಲಿನ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯ ವೇಳಾಪಟ್ಟಿಯ ದಿನಾಂಕ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಅದರ ಪ್ರಕಾರ April 16 ವಿದ್ಯಾರ್ಥಿಗಳಿಗೆ May 4 ತನಕ ಪರೀಕ್ಷೆಯನ್ನು ನಡೆಸೋದ್ರ ಕುರಿತು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಆಕ್ಷೇಪಣೆಗಳನ್ನು ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಇದರೊಂದಿಗೆ 2021-22 ಸಾಲಿನ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಲಗತ್ತಿಸಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ಅಬ್ಜೆಕ್ಷನ್ ಎರಡು ಸಲ್ಸಂಗಿದ್ರೆ ಅಥವಾ ಪೋಷಕರು ಅಬ್ಜೆಕ್ಷನ್ ಆಕ್ಷೇಪಣೆಗಳನ್ನು ಸಲ್ಸಂಗಿದರೆ January 18 2022 February 1 2022 15 ದಿನಗಳ ಕಾಲಾವಕಾಶವನ್ನು ಕೊಟ್ಟಿರೋ ಕುರಿತು ಅವರು ಮಾಹಿತಿನ ಕೊಟ್ಟಿದ್ದರು. ಸೊ ಇಮೇಲ್ ಮೂಲಕ ಅವರು ಅಬ್ಜೆಕ್ಷನ್ಗಳನ್ನು ಸಲ್ಲಿಸ್ಬೋದು ಅಂತ ಮಾಹಿತಿನ ಕೊಟ್ಟಿದ್ದರು. ಸೊ ಯಾವುದರ ದಿನಾಂಕಗಳಲ್ಲಿ ಏನಾರು ಎಕ್ಸಾಮ್ಸ್ ಇದ್ದಾವೆ ಅಥವಾ ಏನಾರು ಹಾಲಿಡೇ ಕೊಡಬೇಕಾಗಿತ್ತು ಈ ಕಾರಣಕ್ಕೆ ಅವ್ರು ಕೊಟ್ಟಿಲ್ಲ ಅನ್ನೋ ಟೈಮಲ್ಲಿ ಅಬ್ಜೆಕ್ಷನ್ಗಳನ್ನು ಸಲ್ಲಿಸ್ಬೋದು ಅಂತ ಮಾಹಿತಿತ್ತು. ಸೊ ಈಗ ತುಂಬ ಆಕ್ಷೇಪಣೆಗಳು ಬರದೇ ಇರೋ ಕಾರಣ ಈ ಒಂದು ವಿದ್ಯಾರ್ಥಿಗಳಿಗೆ ಒಂದು ಏನು ತಾತ್ಕಾಲಿಕ ವೇಳಾಪಟ್ಟಿ ಬಿಟ್ಟಿದ್ದಲ್ಲ, ಈ ತಾತ್ಕಾಲಿಕ ವೇಳಾಪಟ್ಟಿಯ ಪ್ರಕಾರ ಏನು April 16 2022 ಸಂಡೇ ಏನು ಶನಿವಾರದಿಂದ ವಿದ್ಯಾರ್ಥಿಗಳಿಗೆ May 4 2022 ರೀತಿಯಲ್ಲ ಈ ಒಂದು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಯುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದರು. ಈ ಒಂದು ವಿದ್ಯಾರ್ಥಿಗಳಿಗೆ ಈ ಟೈಮ್ ಟೇಬಲ್ ಏನು ಕೊಟ್ಟಿದ್ದಾರಲ್ಲ, ಸೊ ಹಿಂದೆ ಕೊಟ್ಟಿದ್ದಾರೆ, ಇವಾಗ ನೋಡ್ತಿರಲ್ಲ, ಈ ಒಂದು ಟೈಮ್ ಟೇಬಲ್ ಪ್ರಕಾರನೇ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಲಾಗುವುದು. ಸೊ ಹೊಸದಾಗಿ ಟೈಮ್ ಟೇಬಲ್ ಪ್ರಕಟ ಮಾಡಿದಿಲ್ಲ ಅಂತ ಪಿ ಯು ಬಡವರು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಯಾಕಂದರೆ ಆಕ್ಷೇಪಣೆಗಳು ಅಬ್ಜೆಕ್ಷನ್ ಏನಿದೆಯಲ್ಲ ಇದು ಜಾಸ್ತಿ ಸಲ್ಲಿಕೆ ಆಗಿಲ್ಲ, ಅದರಲ್ಲಿ ಸಲ್ಲಿಕೆ ಆಗಿರೋ ಕೂಡ ನಮಗೆ ಆ ರೇಂಜ್ಗೇನು ಚೇಂಜಸ್ ಮಾಡಬೇಕು ಅಂತ ಅನಿಸ್ತಿಲ್ಲ ಅನ್ನೋ ಕಾರಣಕ್ಕೆ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಇದೇ ಒಂದು ವೇಳಾಪಟ್ಟಿ ಏನಿದೆಯಲ್ಲ ಇದನ್ನು ಮುಂದುವರಿಸ್ತೇವೆ. ಸೊ ಇದರ ಪ್ರಕಾರನೇ ಪರೀಕ್ಷೆಯನ್ನು ಮಾಡ್ತೀವಿ ಅಂತ ಪಿ ಯು ಬಡವರು ಮಾಹಿತಿನ ಕೊಟ್ಟಿದ್ದಾರೆ. ಹೊಸದಾಗಿ ಟೈಮ್ ಟೇಬಲ್ ಏನು ಬರೋದಿಲ್ಲ, ಇದೇ ಫೈನಲ್ ಆಗಿರುತ್ತೆ ವಿದ್ಯಾರ್ಥಿಗಳು. ಆದಷ್ಟು ವಿದ್ಯಾರ್ಥಿಗಳು ವಿಡಿಯೋ ಶೇರ್ ಮಾಡಿ, ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.